एनएल न्यूज कन्नड के स्वागत संगीत कुंभार ಇನ್ನೊಂದು ಕೆಟ್ಟ ಸುದ್ದಿ ಅಂತಾರೆ ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ನೀವೆಲ್ಲ ಖಂಡಿಸೋದು ಇವತ್ತು ಎಣ್ಣೆ ಎತ್ತಿಕೊಂಡು ಭ್ರೂಣ ಹತ್ಯೆ ಅಂದ್ರೆ ಇವತ್ತ ಭ್ರೂಣ ಹತ್ಯೆ ಆಗ್ತಿದ್ದು ಏಳು ಕೂಸುಗಳನ್ನ ಒಗೆದಿದ್ದು ಪ್ರಾಚಿತ್ತು ಕೇಸ್ ಹಾಕಿದ ಆರೋಪಿಗಳನ್ನಾಗ ಅರ್ಜಲ್ ಮ್ಯಾಗ ಇಂಥ ಎಲ್ಲೆಲ್ಲಿ ದವಾಖಾನೆ ಭೂ ಹತ್ಯೆ ಹೆಣ್ಣು ಕಾಣ್ತಂದ್ರೆ ಮತ್ತೆ ಒಂದ್ನೂರು ದಿವಸ ಎರಡು ಹ್ಯಾಂಗ್ ಆಗಿದೆ ಈಗ ಪಗಾರ ಕೂಡ ಹೆಚ್ಚಾಗಿದೆ ವೇತನ ಹೆಚ್ಚಾಗಿದೆ ಅಲ್ಲ ಹೆಣ್ಣು ಮಕ್ಕಳು ಸೌಲಭ್ಯ ಆಗಿದೆ ನಿಮ್ಮ ಮಕ್ಕಳಿಗೆ ಸೌಕರ್ಯ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಬೇಕಂತದ ಹಿಂಗೆಲ್ಲ ಈ ಉದ್ಯೋಗ ಖಾತೆಗಳನ್ನ ಈಗ ಹಳ್ಳಿಗಳ ಕಟ್ಟಬೇಕು ಇವತ್ತು ತಾಲೂಕು ಸಮ್ಮೇಳನ ಅಂದ್ರೆ ಎಲ್ಲಾ ಹಳ್ಳಿಗಳಿಂದ ಈಗ ಬರಬೇಕಾಗಿತ್ತು ಆದ್ರೆ ಒಂದು ಹಿಟ್ಟಳಿ ಬಂದಿಲ್ಲ ಹೆಣ್ಣು ಹಿಟ್ಟಳಿ ಹೆಚ್ಚಬೇಕಿಲ್ಲ ಅಕ್ಕಿ ಮಧ್ಯೆ ಸರ್ವಾಡ ನಮ್ಮ ಅಕ್ಕನ ಹಾಕಿ ಸರ್ವಾಡ ಅಂತ ಭಾಳ ಯಾವಾಗಲೂ ಓಡಾಡ್ತಾ ಬಂದಂತೆ ಅಂತವ್ರು ಬರೋ ಪರಾಚಾರ ಅವ್ರ ಭಾಷೆಗಳನ್ನ ಕೇಳಬೇಕು ನೀವು ಅದ್ರ ಜೊತೆಯಲ್ಲೇ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ಮಹಿಳೆಯರಿಗಾಗಿ ಮಹಿಳೆಯರ ಶೋಷಣೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಸಂಘಟನೆ ಅದರ ನೇತೃತ್ವದಲ್ಲಿ ಈಗ ಅಜ್ಜನೆಯವರು ಮತ್ತು ಸುರೇಖ ರಜಪೂತ್ ಅವರು ಇನ್ನೂ ಅನೇಕ ಗಾಳಿಯವರು ನದಾಪ್ ಅವರು ಬಹಳ ಮಂದಿ ಇದಾರೆ ಇದು ಬಹಳ ವರ್ಷಗಳಿಂದ ಇವರು ಅಜ್ಜರೆಯವರು ಹೀರಾಬಾಯಿ ಅಜ್ಜರೆ ಅಂತಿದ್ರು ಅವ್ರ ಅತ್ತಿಯವರು ಅವರು ಕೂಡ ಅನೇಕ ಹೇಳದಲ್ಲ ಅವರು ಈಶೋರ್ನ ಕಿಡ್ನಾಪ್ ಮಾಡಿದಾಗ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಒಬ್ಬ ಮಹಿಳೆಗೆ ಅನ್ಯಾಯ ಆಗ್ಯಾರ ಅಂತೇಳಿ ಹೋರಾಟ ಮಾಡಿಸಿದಾಗ ಗಾಂಧಿ ಚೌಕ್ನಾಗ ನಮ್ಮ ಇನ್ನೇ ಕೇಸ್ ಹೊಡೆದು ಹೇಳ್ರಿ ನೀವು ಅಲ್ಲ ಅದು ನಂತರ ಹೊಡೆದೆವು ಮೆಂಬರ್ ಆಗಬಹುದು ಎಲ್ಲರಿಗೆ ಅಧ್ಯಕ್ಷತೆ ವಹಿಸಿದ್ದಾರೆ ಸುರೇಖ ಅವರು ಉದ್ಘಾಟನೆ ಮಾಡಿ ನಾವು ಮತ್ತು ಹಂದ್ರಾಳ ಸುನಂದ ನಾಯಕ ಇವರೆಲ್ಲ ಮತ್ತು ಸುಮಿತ್ರಾ ಕೊಳಿಜಿ ಇವರೆಲ್ಲ ಮಾತಾಡಿದ್ರು ಇವತ್ತು ದೇಶದಲ್ಲಿ ಮಹಿಳೆಯರಿಗೆ ಯುವತಿಯರಿಗೆ ಸಾಮೂಹಿಕ ಅತ್ಯಾಚಾರ ಕೊಲೆ ಸುಲಿಗೆ ಇವೆಲ್ಲ ನಡೆದ ವರದಕ್ಷಿಣೆ ನಡೆದ ಭ್ರೂಣ ಹತ್ಯೆ ನಡೆದ ಭ್ರೂಣ ಹತ್ಯೆ ನಡೆದ ಭ್ರೂಣ ಹತ್ಯೆ ಬಗ್ಗೆ ತೀವ್ರ ಕ್ರಮ ತಗೋಬೇಕು ಅಂತ ಅವಶ್ಯಕತೆ ಜನವಾದಿ ಮಹಿಳಾ ಸಂಘಟನೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರದಲ್ಲಿ ಹಲವಾರು ಐತಿಹಾಸಿಕ ಹೋರಾಟಗಳನ್ನು ಮಾಡ್ಯದ ತೀರ್ಮಾನ ಆಗ್ಯದ ಅದರ ತೊಳಗ ಇನ್ನಾದರೂ ಮುಂದೆ ಸಂಘಟನೆಗಾಗಿ ಹೋರಾಡಬೇಕು ಈ ಕುತಂತ್ರಿಗಳು ಏನಂತಾರ ಸಂಘಟನೆ ಒಡಿಬೇಕಂತ ಕುತಂತ್ರ ಮಾಡ್ತಾರ ಒಡಿಲಾದರೆ ಅವರಿಗೆ ತಕ್ಕ ಬುದ್ಧಿ ಕೊಡಬೇಕು ಕಾರ್ಪೊರೇಟರ್ಗೆ ಬಂಡೋಳಿಗಾಗಿ ಪಟ್ಟ ಇತರ ಶಕ್ತಿಗಳಿಗೆ ಉತ್ತರ ಕೊಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಂತ ಇದನ್ನ ಈ ಮಹಿಳಾ ಸಂಘದ ಸಮ್ಮೇಳನಕ್ಕೆ ಶುಭ ಕೋರಿ ಬಿಂಚಿ ಕಲಾದಿ ಕರ್ನಾಟಕ ಪ್ರಾಂತದ ರಾಜ್ಯದ ಅಧ್ಯಕ್ಷರು ತಾಲೂಕಾ ಸಮ್ಮೇಳನದ ನಮ್ಮ ಅಖಿಲ ಭಾರತೀಯ ಜನವಾದಿ ಮಹಿಳಾ ಸಂಘಟನೆ ಅಂದ್ರೆ 40 ವರ್ಷದ ಇದು ಇತಿಹಾಸದ ಬಿಜಾಪುರ ಒಳಗೂ 40 ವರ್ಷದಿಂದ ಈ ಸಂಘಟನೆ ಇದು ಇದೆ ಇದು ಪ್ರಜಾಪ್ರಭುತ್ವವಾದಂತಹ ಸಂಘಟನೆ ಮತ್ತು ಮಹಿಳಾ ವಿರೋಧಿ ಸಾಮಾಜಿಕ ಅನಿಷ್ಟ ಪದ್ಧತಿ ವಿರುದ್ಧ ವರದಕ್ಷಿಣೆ ಮತ್ತು ಭ್ರೂಣ ಹತ್ಯೆ ಆಮೇಲೆ ಎಲ್ಲ ಶಿಶು ಭ್ರೂಣ ಹತ್ಯೆ ಅದು ಎಲ್ಲ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಟ ಮಾಡುವಂಥ ಸಂಘಟನೆ ಖಾಸಗೀಕರಣ ಉದಾರೀಕರಣ ಜಾಗತೀಕರಣ ವಿರೋಧಿ ನೀತಿ ವಿರುದ್ಧ ಹೋರಾಡ ಬಂದಿರುವಂಥ ಸಂಘಟನೆ ಇದು ಇವತ್ತಿನ ದಿವಸ
ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಗೆ ಬಿಜಾಪುರವಾಗಿ 40 ವರ್ಷದಿಂದ ಇತಿಹಾಸದ ನಾವು ಬಿಜಾಪುರ ನಗರ ಒಳಗೆ 14 ಕಡೆ ನಾವು ಘಟಕ ಸಮ್ಮೇಳನ ಮಾಡಿ ತಾಲೂಕಾ ಒಳಗೂ ಸಮ್ಮೇಳನ ಮಾಡಿ ನಾವು ಇದು ಬಿಜಾಪುರ ತಾಲೂಕಾ ಸಮ್ಮೇಳನ ಹಮ್ಮಿಕೊಂಡಿವು 5ನೇ ತಾರೀಕಿಗೆ ಏನದ ನಾವು ರಾಜ್ಯ ಸರ್ಕಾರಿ ನೌಕರ ಭವನ ಒಳಗೆ ನಮ್ಮ ಜಿಲ್ಲಾ ಸಮ್ಮೇಳನ ಇರುತ್ತದೆ ಈ ಸರ್ಪೆ ಏನದ ನಾವು ಬಹಳಷ್ಟು ಶಿಸ್ತುಬದ್ಧವಾದ ಅಂತ ನಾವು ನಮ್ಮ ಬಿಜಾಪುರ ಒಳಗೆ 5000 ಮೆಂಬರ್ಶಿಪ್ ಅದ ಮತ್ತು ಹಳಿ ಬೇರು ಹೊಸ ಶಿಗರಂತೆ ನಾವು ಎಲ್ಲ ವಿಭಾಗದ ಮಹಿಳೆಯರಿಗೆ ಈ ಸಮ್ಮೇಳನ ಒಳಗೆ ನಾವು ಪಾಲ್ಗೊಂಡಿವು ಮುಂದಿನ ದಿವಸಗಳಿಗೆ ಏನದ ಹೋರಾಟದ ದಾರಿಯನ್ನ ತೋರಿಸುವುದಂದ್ರೆ ಇದು ಏಕಮೇವ ಸಂಘಟನೆ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಇದು ದೇಶದ ಏಕೈಕ ದೊಡ್ಡ ಸಂಘಟನೆ 1 ಕೋಟಿಗಿಂತನೂ ಹೆಚ್ಚು ಸದಸ್ಯರ ಈ ಸಂಘಟನೆಗೆ ಅದರ ಎಲ್ಲ ರಾಜ್ಯಗಳಿಗೂ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಬಾವುಟಗಳು ಇದು ಅದ ನಾವು 5ನೇ ತಾರೀಕಿಗೆ ಏನದ ಸೆಪ್ಟೆಂಬರ್ 5ಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಭವನ ಒಳಗೆ ಜಿಲ್ಲಾ ಸಮ್ಮೇಳನ ಮಾಡ್ತೀವಿ ಮತ್ತು 29 ಜುಲೈ ಒಳಗಿಂದ ನಮ್ಮ ಗುಲ್ಬರ್ಗಾವಾಗ ರಾಜ್ಯ ಸಮ್ಮೇಳನ ಅದ ಅದಕ್ಕೆ ಮುನ್ನಡೆ ಆಗಿ ಈ ಸಮ್ಮೇಳನ ಯಶಸ್ವಿಯಾಗಿ ಎಲ್ಲ ಬಂದವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಕ್ಕೆ ಜಿಲ್ಲಾ ಮುಖಂಡರು ಮದುವೆ